ಬ್ರೇಕ್ ನ ಬಳಿಕ ಮತ್ತೊಮ್ಮೆ ಸೀರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ತುಂಬಾ ಫ್ರೆಂಡ್ಲಿ ಆಗಿರುವಂತಹ ತಂದೆ ಜೊತೆಗೆ ಅರ್ಜುನ್ ತುಂಬಾ ಬೇಜಾರಾಗ್ತಿದ್ರಂತೆ, ಅದಕ್ಕೆ ಪಶ್ಚಾತ್ತಾಪ ಕೂಡ ಪಟ್ಟಿದ್ದಾರೆ. ಆ ಕಥೆ ಏನು ಅಂತ ನೀವೇ ನೋಡಿ. ಅಷ್ಟು ಮುಗ್ಧವಾಗಿ ಬೆಳೆಸಿದ್ದಾರೆ, ಮುದ್ದಾಗಿ ಬೆಳೆಸಿದ್ದಾರೆ. ಅಪ್ಪನ್ಗೆ ಹರ್ಟ್ ಮಾಡಿದ್ದು ಕೂಡ ಉಂಟಾ? ಹಂಗಾದ್ರೆ ನೀವು ಹೇಳ್ತಾ ಇದ್ರಿ ನನ್ನ ಅಪ್ಪಂಗ ಸುಮಾರು ಸಾರಿ ಹರ್ಟ್ ಮಾಡಿದ್ದೀನಿ, ಬೈದಿದ್ದೀನಿ ಅಂತ. ಯಾವ ವಿಷಯಗಳಲ್ಲಿ ಬೈದ್ರಿ? ಎಲ್ಲೊಂದ್ ಕಡೆ ಪಶ್ಚಾತ್ತಾಪ ಹೇಗ್ ಕಾಡ್ತಾ ಇದೆ ನಿಮ್ಮನ್ನ? ನಾನು ಸ್ವಲ್ಪ ಹೇಳದೆ, ನಾನು ನನ್ನ ಮೈಂಡ್ ಯಾವಾಗ್ಲೂ ಅಷ್ಟೇ, ನನಗೆ ಫ್ರೆಂಡ್ಸ್ಗಳ ಜೊತೆ ಟ್ರಿಪ್ ಹೋಗ್ಬೇಕು ಅದು ಇದು ಅಂದಾಗೆಲ್ಲ ಮನೆ ಬಿಟ್ಟು ಹೇಳ್ದೆ ಕೇಳದೆ ಹೊರಟು ಬಿಡ್ತಿದ್ದೆ. ಅವ್ರು ಅದಕ್ಕೆ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡೋರು, ಬೇಡ ಒಬ್ಬೊಬ್ಬನೇ ಹೋಗ್ತಾನೆ. ಆಮೇಲೆ ನಾನು ಸ್ವಲ್ಪ ಕೋಪಿಷ್ಟ, ಸೊ ನನ್ನ ಕೋಪಕ್ಕೆ ನಾನು ಎಲ್ಲಿ ಏನಾದರೂ ಮಾಡ್ಕೋತೀನೋ ಇನ್ನೊಂದು. ಆಮೇಲೆ ನನ್ನ ಡ್ರೈವಿಂಗ್, ಅವ್ರು ಏನಂದ್ರೆ ಅವ್ರು ಇವತ್ತಿಗೂ ಹೇಳ್ತಾರೆ ಅವ್ರ ಡ್ರೈವರ್ಗಳಿಗೆ, ನೀವು ಡ್ರೈವಿಂಗ್ನ ನನ್ನ ಮಗನ ಹತ್ರ ಕಲ್ತ್ಕೊಬನ್ನಿ ಅಂತ. ಅಟ್ ದ ಸೇಮ್ ಟೈಮ್ ನನಗೆ ಹೇಳ್ತಾರೆ ನಿನ್ನ ಡ್ರೈವಿಂಗ್ ತುಂಬ ಸ್ಪೀಡ್, ಸ್ವಲ್ಪ ಹುಷಾರಾಗಿ ಹೋಗು. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಿದ್ದೆ ಅಂದರೆ, ಯೂಶ್ವಲಿ ನಾನು ಅವ್ರು ಹೇಳದೆ ಕೇಳದೆ ಸ್ವಲ್ಪ ಟ್ರಿಪ್ಗಳು ಹೋಗೋದು ಅದೆಲ್ಲ ಮಾಡೋ ಅಂತ ಜಾಸ್ತಿ ಮಾಡ್ತಿದ್ದೆ. ಹೀಗೆ ಒಂದ್ಸಲಿ ನಾನು ಸ್ವಲ್ಪ ಮನೇಲಿ ಒಂಚೂರು ಮೈಂಡ್ ಸೆಟ್, ನನಗೆ ಆ ಒಂದೆರಡು ಮೂರು ದಿನಗಳಲ್ಲಿ ನನಗೆ ಸ್ವಲ್ಪ ದುಡ್ಡಿನ ಶಾರ್ಟೇಜ್ ಇದ್ದ ಟೈಮಲ್ಲಿ ನನಗೆ ಸಡನ್ ಆಗಿ ಒಂದು ದುಡ್ಡು ಬೇಕು, ನನಗೊಂದು 50 ಲಕ್ಷ ದುಡ್ಡು ಬೇಕು. ಐ ಸ್ಟಿಲ್ ರಿಮೆಂಬರ್ ದಟ್ ನನ್ನ ಮನೆ ಪಕ್ಕದಲ್ಲ, ಮೈಸೂರಿನಲ್ಲಿ ನನ್ನ ಮನೆ ಪಕ್ಕದಲ್ಲಿ ವಿ ಹ್ಯಾಡ್ ಎ ಹ್ಯೂಜ್ ಸೈಟ್, ಇಟ್ ವಾಸ್ ಎ ಕಮರ್ಷಿಯಲ್ ಸೈಟ್, ಅದನ್ನು ನಾವು ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅವತ್ತು ಒಂದೇ ದಿನದಲ್ಲಿ ನಾನೇ ಪಾರ್ಟಿ ಕರ್ಕೊಂಬಂದು ನಾನೇ ಹುಡುಕಿ, ನಮ್ಮಪ್ಪ ಏನೂ ಹೇಳಲಿಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ, ನನಗೆ ನನ್ನಿರಲ್ಲ, ನನಗೆ 50 ಲಕ್ಷ ದುಡ್ಡು ಬೇಕು, ನಾನು ಹೊರಟ್ಬಿಡ್ತೀನಿ. ಸೊ ಅವತ್ತಿನ ಸೈಟ್ನ ಒಂದೇ ದಿನದಲ್ಲಿ ಮಾರಿಸಿ ಆ 50 ಲಕ್ಷನೂ ಕೂಡ ನಾನು ನನ್ನ ಬ್ಯಾಗಿಗೆ ತುಂಬಿಕೊಂಡು ಮನೆ ಬಿಟ್ಟು ಹೋಗಿದ್ದು ನನಗೆ ಈಗಲೂ ನೆನಪಿದೆ. ಅವ್ರು ಅವತ್ತು ನನಗೆ ಏನೂ ಹೇಳಲಿಲ್ಲ, 50 ಲಕ್ಷ ತೊಗೊ. ಅವ್ರು ಕೂಲಾಗಿ ನಮ್ಮಮ್ಮನ ಹತ್ರ ಎರಡೇ ನಮ್ಮ ತಾಯಿ ಮತ್ತು ಆ ಬ್ರೋಕರ್ ನಮ್ಮ ಸೈಟ್ ತೊಗೊಂಡವ್ರು, 3 ತಿಂಗಳು ಇರ್ತಾನೆ ವಾಪಸ್ ಬರ್ತಾನೆ, ಹೋಗಿದ್ಬಿಟ್ಟು ಬರಲಿ 3 ತಿಂಗಳು, ಅದೇನು ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಮ್ಯಾನ್, ಅವ್ರು ಏನು ಹೇಳ್ತಿದ್ರು ಅದು ನಿಜಾನೇ ಆಗ್ತಿತ್ತು. ಸೊ ಅವ್ರು ಹೇಳ್ದಂಗೆ 50 ಲಕ್ಷ 4 ತಿಂಗಳಲ್ಲಿ ತೀರಿಸ್ಕೊಂಡೆ, ವಾಪಸ್ ಫೈನಲಿ ಮತ್ತೆ ಮನೆಗೆ ಬಂದು ಸೇರಿಕೊಂಡೆ. ಸೊ ಅಮ್ಮ ಕೂಡ ಅಷ್ಟೇ, ನನ್ನನ್ನು ಅಷ್ಟೇ ಮುದ್ದಾಗಿ, ಯಾಕಂದರೆ ಚಿಕ್ಕ ವಯಸ್ಸಿಂದ ಅಣ್ಣ ಅಕ್ಕ ಇಬ್ಬರು ಅಜ್ಜಿ ತಾತನ ಮನೇಲಿ ಬೆಳೆದವರು. ಸೊ ಬಹುಶಃ ಅವ್ರು ಅದಕ್ಕೆ ಜಾಸ್ತಿ ವಿದ್ಯಾವಂತರಾಗಕ್ಕೆ ಅದೇ ಒಂದು ದೊಡ್ಡ ರೀಸನ್ ಇರ್ಬೋದು. ನಾನು ಇವ್ರ ಜೊತೆ ಬೆಳೆದು ತುಂಬ ಮುದ್ದಾಗಿ ಬೆಳೆದೆ, ಸೊ ಇಬ್ರು ನನ್ನ ಬಹಳ ಮುದ್ದಾಗಿ ಸಾಕಿದ್ದಾರೆ. ಅದೇ ಒಂದ್ ಕಡೆ ಪಾಪ ಈ ರೀತಿ ಮಾಡಿಸ್ಬಿಡ್ತು, ಹಠಾನ ಜಾಸ್ತಿ ಕೊಟ್ಬಿಡ್ತಾ ಅಂತ. ತುಂಬಾ ಹಠವಾದಿ, ಚಿಕ್ಕ ವಯಸ್ಸಿಂದನೂ ಕೂಡ ತುಂಬಾನೇ ಹಠದಲ್ಲೇ ಬೆಳೆದು ಬಂದೆ, ಕಾರಣ ಮುದ್ದೆ ಅಂತ ಅನ್ಕೋತೀನಿ. ನಾನು ಅಷ್ಟು ಎಷ್ಟು ಪ್ರೀತಿಯಾಗಿ ಬೆಳೆಸಿದ್ರು ನಾನು ಅಷ್ಟೇ ಹಠವಾದಿಯಾಗಿ ಬೆಳೆದಿದ್ದೀನಿ, ಬಟ್ ಹಠ ಯಾವತ್ತು ಕೆಟ್ಟದಕ್ಕೆ ಮಾಡಿಲ್ಲ. ಸೊ ಅದೊಂದನ್ನ ನಾನು ನನ್ನ ತಂದೆ ಹೇಳ್ಕೊಟ್ಟು ಪಾಠ ಆದ ನನಗೆ. ನಮ್ಮಪ್ಪ ನನಗೆ ಯಾವಾಗಲೂ ನನಗೊಂದು ಮಾತು ಹೇಳೋರು, ನೀನು ಎಲ್ಲಿವರೆಗೂ ದನ ಮೇಯಿಸೋರ ಮಕ್ಕಳು ಫ್ರೆಂಡ್ಶಿಪ್ ಮಾಡಲ್ವೋ, ನೀನು ಎಲ್ಲಿವರೆಗೂ ಸಿಟಿ ಬಸ್ಸಲ್ಲಿ ಕೂತ್ಕೊಂಡು ತಿರುಗಾಡಲ್ವೋ, ಅಲ್ಲಿವರೆಗೂ ನಿನ್ನ ಜೀವನದಲ್ಲಿ ನಿನ್ನ ಕಷ್ಟ ಸುಖ ಗೊತ್ತಾಗಲ್ಲ. ಯಾಕಂದರೆ ನಾನು ಯಾವಾಗಲೂ ಒಂದು ಚಿಕ್ಕ ಅಂಗಡಿಗೆ ಹೋಗ್ಬೇಕಾದ್ರೆ ಕೂಡ ಕಾರ್ ತೊಗೊಂಡು ಹೋಗ್ತಿದ್ದೆ. ಸೊ ನನಗೆ ಯಾವಾಗಲೂ ಆ ಮಾತು ಹೇಳೋರು. ಸೊ ನನ್ನ ಲೈಫಲ್ಲಿ ನನಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ನನಗೆ ನನ್ನ ಸರಿ ಹೊಂದೋರಿಗಿಂತ ಜಾಸ್ತಿ ನಾನು ನನ್ನ ಮನೇಲಿ ಕೆಲಸ ಮಾಡೋ ಹುಡುಗರಾಗಿರ್ಬೋದು ಅಂಥವ್ರ ಹತ್ರನೇ ನಾನು ಕೂಡ, ನನ್ನ ಒಡನಾಟ ಜಾಸ್ತಿ ಅಂಥವ್ರ ಹತ್ರ. ಸೊ ಅಲ್ಲಿ ಲೈಫ್ ಏನು ಅನ್ನೋದು ಅಲ್ಲಿ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಅಪ್ಪ ಹೇಳಿದ ಪಾಠ ಇವತ್ತಿಗೂ ಕೂಡ ಅದು ನೆನಪಾಗುತ್ತಾ? ನಿಮ್ಗೆ ಡೆಫಿನೆಟ್ಲಿ ನೆನಪಾಗುತ್ತೆ, ಇವತ್ತಿಗೂ ಸಾಕಷ್ಟು. ಅದು ನನಗೆ ಯಾವಾಗ ನೆನಪಾಯಿತು ಅಂದರೆ, ನಾನು ನಾಗಿನಿ ಸೆಟ್ಟಾಗೆ ಬಂದಾಗ ನಾನು ರಿಯಾಲಿಟಿ ಶೋಗೆ ಹೋದೆ, ಅಲ್ಲೂ ಕೂಡ ನಾನು 3 ತಿಂಗಳು ಇರೋಕ್ಕಾಗದೆ ಒಂದೇ ತಿಂಗಳಿಗೆ ವಾಪಸ್ ಬಂದುಬಿಟ್ಟಿದ್ದೆ. ಅದಾದ್ಮೇಲೆ ಯಾವಾಗ ನಾಗಿನಿಗೆ ಬಂದೋ ನಮ್ಮಪ್ಪ ಅಂತಿದ್ರು, ಅಯ್ಯೋ ಅಲ್ಲೂ ಇರಲ್ಲ, ಅವನೊಂದು 2 ತಿಂಗಳು ಇರ್ತಾನೆ ಬಂದ್ಬಿಡ್ತಾನೆ. ಪೇಷನ್ಸ್ ನನಗೆ ಭಾಳ ಕಮ್ಮಿ, ಪೇಷನ್ಸ್ ಲೆವೆಲ್. ಬಟ್ ನಾಗಿನಿಲಿ ನನ್ನ ಲೈಫಲ್ಲಿ ನಾನು ಕಲಿದಿರೋ ಒಂದು, ಈ ಇಷ್ಟು ವರ್ಷದ ನನ್ನ ಲೈಫ್ ಜರ್ನಿಲಿ ನಾನು ಕಲಿದಿರೋದನ್ನ ಕಲ್ತಿದ್ದೀನಿ ಅಂದರೆ ಅದು ಪೇಷನ್ಸ್. ನಾಗಿನಿ ನನಗೆ ಪೇಷನ್ಸ್ ಲೆವೆಲ್ ತಂದುಕೊಂಡಿದೆ, ಅದಂತೂ ಸತ್ಯ. ಇನ್ನು ಬಾಲ್ಯದಲ್ಲಿ ಮತ್ತೆ ವಾಪಸ್ ನಾವು ಬಾಲ್ಯಕ್ಕೆ ಬರೋದಾದರೆ ಮತ್ತೆ ಏನೆಲ್ಲ ನೆನಪಾಗುತ್ತೆ? ಎಲ್ಲಿ ಸುತ್ತಾಡಿರೋದಿರ್ಬೋದು, ಅಲ್ಲೂ ಕೂಡ ಹಠ ಮಾಡಿರೋದಿರಬಹುದು ಅಥವಾ ತುಂಬ ತುಂಟಾಟ ಮಾಡಿರೋದಿರಬಹುದು, ಏನೆಲ್ಲ ನೆನಪಾಗುತ್ತೆ? ಬಾಲ್ಯದಲ್ಲಿ ಮೂರನ್ನ ನಾನು ನೆನೆಸ್ಕೋತೀನಿ. ಒಂದು ನನ್ನ ಕ್ರಿಕೆಟ್, ಕ್ರಿಕೆಟ್ ಆಡ್ಬೇಕು, ನನಗೆ 3 ಸಲಿ ನಾಯಿ ಕಚ್ಚಿದೆ ಇದುವರೆಗೂ. ನಾನು ಸ್ವಲ್ಪ ನಾಯಿ ವಿರೋಧಿ, ನಾನು ವಿರೋಧಿ ಅಂದರೆ ಅದಕ್ಕೆ ಕಾರಣ ನನಗೆ 3 ಸಲಿ ನಾಯಿ ಕಚ್ಚಿದೆ. ಆ 3 ಸಲಿ ಕೂಡ, ಒಂದ್ಸಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಎನ್ವೈರನ್ಮೆಂಟಲ್ಲಿ ಕ್ಯಾಚ್ ಹಿಡಿಬೇಕಾದ್ರೆ ಗ್ರೌಂಡಲ್ಲಿ ಮಲಗಿರೋ ನಾಯಿ ಮೇಲೆ ಕಾಲಿಟ್ಟು ಕಚ್ಚಿತ್ತು. ಇನ್ನೊಂದ್ಸಲಿ ಒಂದು ಫ್ರೆಂಡ್ ಮೊಬೈಲ್ ಶಾಪಲ್ಲಿ ಅವನ್ನ ಮಾತಾಡಿಸ್ಕೊಂಡು ಹಿಂಗೆ ಮೆಟ್ಲಿಂದ ಕೆಳಗಿಳಿದಾಗ ಅಲ್ಲೊಂದು ನಾಯಿ ಮಲಗಿತ್ತು, ಅದನ್ನ ತೊಳೆದೆ, ಅದು ಕಚ್ಚಿತ್ತು. ಸೊ ಇನ್ನೊಂದ್ಸಲಿ ಅಟ್ಟಾಡ್ಸ್ಕೊಂಡೋಗಿ ಕಚ್ಚಿತ್ತು. ಸೊ ಆ 3 ಸಲಿ ಅಟ್ಟಾಡ್ಸ್ಕೊಂಡೋಗೋದು ನನಗೆ ಇನ್ನೂ ಜ್ಞಾಪಕ ಇದೆ. ನಡ್ಕೊಂಡು, ನಾನು ಚಿಕ್ಕ ಹುಡುಗ ನಡ್ಕೊಂಡು ಹೋಗ್ತಾ ಇದ್ದೆ, ನಾನು ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ದೊಡ್ಡ ಮೋರಿ ತೊಟ್ಟಿ ಟೈಪ್ ಇತ್ತು, ಅಲ್ಲೊಂದು 8-10 ನಾಯಿಗಳಿದ್ವು, ಎಲ್ಲ ಅದರದೇ ಓನ್ ವರ್ಲ್ಡಲ್ಲಿ ಬ್ಯುಸಿ ಇದ್ವು. ಆದರೆ ಒಂದು ನಾಯಿ ಮಾತ್ರ ನನ್ನನ್ನೇ ನೋಡೋಕ್ಕೆ ಶುರು ಮಾಡಿತು. ನಾನು ಒಂದು ಸೆಕೆಂಡ್ ನಿಂತ್ಕೊಂಡು ಪಾಸ್ ಕೊಟ್ಟು ನೋಡಿದೆ, ಇದ್ಯಾಕೆ ನಿನ್ನೇ ನೋಡ್ತಿದ್ಯಲ್ಲ, ನನ್ನ ಕೈಲಿ ಏನೋ, ನಾನು ಅಂಗಡಿಗೆ ಹೋಗ್ಬೇಕಾಗಿತ್ತು.
ಮುಂದಕ್ಕೆ ಹೋಗಲ್ಲ ಹಿಂದಕ್ಕೆ ಹೋಗಲ್ಲ ಒಂದು ಸೆಕೆಂಡ್ ಯೋಚನೆ ಮಾಡಿದೆ, ಒಂದು ಸ್ಟೆಪ್ ಫಾರ್ವರ್ಡ್ ಆದರೆ ಅದು ಫಾರ್ವರ್ಡ್ ಆಯಿತು, ಓ ಇದು ನಾನು ಮುಂದಕ್ಕೆ ಹೋಗಿ ಬಿಡಲ್ಲ ಅಂದ್ಬಿಟ್ಟು ರಿವರ್ಸ್ ತಿರ್ಸ್ಕೊಂಡು ಒಂದು 4 ಹೆಜ್ಜೆ ಹೋಗಿ ಹಿಂದಕ್ಕೆ ನೋಡಿದೆ, ಆಲ್ರೆಡಿ ಅದು ಅಟ್ಯಾಕಿಂಗ್ ಮೋಡಲ್ಲಿ ಇತ್ತು. ಸೊ ಓಡೋಷ್ಟು ಓಡಿದೆ ನಾನು, ಮೊದಲೇ ನಾನು ಸ್ಪೋರ್ಟ್ಸ್ ಮ್ಯಾನು, ನಮ್ಮ ಪಕ್ಕದಲ್ಲ ಪಕ್ಕದ ಮನೆ ಹೆಚ್ಚು ಕಮ್ಮಿ 3/4 ಕಿಲೋಮೀಟರ್ ಓಡಿದ್ದೀನಿ. ಇನ್ನು ನಮ್ಮ ಪಕ್ಕದಲ್ಲ ಪಕ್ಕದ ಮನೆ ಹತ್ರ ಎಡವು ಬಿದ್ದುಬಿಟ್ಟೆ, ಅದು ಸೊಂಟಿಕೆ ಕೆಚ್ಚಿಬಿಡ್ತು. ಸೊ ಅದನ್ನು ನಾನು ಈಗಲೂ ನೆನೆಸ್ಕೋತೀನಿ. ಅದಾದಮೇಲೆ ನಾನೇನು ಮಾಡಿದೆ, ನನ್ನ ಫ್ರೆಂಡ್ಸ್ಗಳು 3 ಸಲಿ ಕಚ್ಚಿದಾಗಲೂ ನಾನು ಇಂಜೆಕ್ಷನ್ ತೊಗೋತಿರ್ಲಿಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದ ಭರತ್ ಅಂತ, ಐ ಸ್ಟಿಲ್ ರಿಮೆಂಬರ್, ನನ್ನ ಸ್ಕೂಲ್ ಡೇ ಫ್ರೆಂಡ್. ಅವನೇನು ಮಾಡ್ದೆ, ಹೋಗಿ ನಮ್ಮ ಮನೆಗೆ ಹಾಕೊಟ್ಬಿಡ್ತಿದ್ದ, ನಾಯಿ ಕಚ್ಚಿದೆ ನಾಯಿ ಕಚ್ಚಿದೆ, 3 ಸಲಿ ಇಂಜೆಕ್ಷನ್ ಕೊಡಿಸಿದ್ದ. ಸೊ ನಾನು ಸ್ವಲ್ಪ ತುಂಬ ಚೇಷ್ಟೆ. ಒಂದ್ಸಲ ಹಿಂಗೆ ನನ್ನ ಕಾರ್ ಒಳಗಡೆ ಫ್ರಂಟ್ ಸೀಟಲ್ಲಿ ಕೂತಿದ್ದೆ, ಅಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ನಾಯಿ ಇತ್ತು, ರಾಜ ಅಂತ ನಾಯಿನ ಕರೆಯೋರು, ಎಲ್ಲರೂ ಸಾಕ್ತಿದ್ರು ಆ ನಾಯಿನ. ಆ ನಾಯಿ ನನ್ನ ಕಾಲತ್ರ ಕೂತಿತ್ತು, ಅವನು ನನ್ನ ಹಿಂದೆ ಕೂತಿದ್ದ ಹಿಂದ್ಗಡೆ ಸೀಟಲ್ಲಿ. ಸೊ ನಾನೇನು ಮಾಡಿದೆ, ಆ ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ದೆ. ಅವನು ಸರಿ ಹೊರಡ್ತೀನಿ ನಾನು ಅಂದ, ಇವನೇ ಅಲ್ವಾ ನನಗೆ ಹಾಕೊಟ್ಟಿದ್ದು, ಆ ಬಿಸ್ಕೆಟ್ ಹಾಕ್ತಾ ಅವನು ಹೊರಡ್ತೀನಿ ಅನ್ನೋ ಟೈಮ್ಗೆ ಎತ್ತಿ ಆ ನಾಯಿಗೆ ಒಂದು ಒದ್ದೆ, ಅದು ನಾನು ಒದ್ದಿದ್ದ ಕೊಪ್ಪಕ್ಕೆ ಅವನು ಕಚ್ಚಿಬಿಟ್ಟಿದ್ದು. ಅವತ್ತು ನಾನು ಹೋಗಿ ಅವ್ರ ಮನೆಗೆ, ನಿಮ್ಮ ಮಗಂಗೆ ನಾಯಿ ಕಚ್ಚಿದೆ ಇಂಜೆಕ್ಷನ್ ಕೊಡಿಸಿ. ಸೊ ಚಿಕ್ಕ ವಯಸ್ಸಿಂದಾನು ಆ ಚೇಷ್ಟೆ ನಾನು ಹಂಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲ ಪಾಪ, ಈಗ ದಾರಿಲಿ ಹೋಗ್ತಾ ಇವಾಗಲಾದ್ರೂ ನಾಯಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನಡೀರಿ. ಇನ್ಮೇಲೆ ನನ್ನ ಬಗ್ಗೆ ಅದು ಗೊತ್ತಾಗಬೇಕು ಅಂದ್ರೆ, ಬಹುಶಃ ಈಗ ಸಡನ್ ಆಗಿ ಇಲ್ಲೊಂದು ನಾಯಿ ಬಂದ್ರೆ ಇಂಟರ್ವ್ಯೂನು ಇಲ್ಲ ಏನೂ ಇಲ್ಲ, ನನ್ನ ಮುಖದ ರಿಯಾಕ್ಷನ್ ಅನ್ನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವತ್ತು ನನ್ನ ನೆಗೆಟಿವ್ ಪಾಯಿಂಟ್ ಏನಾದ್ರು ಹೆದರಿಸಬೇಕು ಅಂದ್ರೆ ನಾಯಿ ತಂದು ನಿಲ್ಲಿಸ್ಬೇಕು ಪಕ್ಕದಲ್ಲಿ. ನನ್ನ ಫ್ರೆಂಡ್ಸ್ಗಳ ಮನೆಗೆ ಹೋದ್ರೆ ಫಸ್ಟ್ ಆ ನಾಯಿನ ಕಟ್ಟಾಕೋವರೆಗೂ ನನ್ನ ಗೇಟ್ ಒಳಗಡೆ ಹೋಗಲ್ಲ, ಅಷ್ಟು ನಾಯಿ ಅಂದ್ರೆ ನನಗೆ ಅಷ್ಟು ಭಯ. ಸ್ಕೂಲ್ ಡೇಸ್ಗಳಲ್ಲಿ ಇದು ಬಿಟ್ಟರೆ ನಾನು ಇನ್ನೊಂದು ಚೇಷ್ಟೆ ಮಾಡಿದ್ದೆ. ನನ್ನ ಹೈಸ್ಕೂಲಲ್ಲಿ ರೋಟ್ರಿ ಸ್ಕೂಲಲ್ಲಿ ಇರಬೇಕಾದ್ರೆ ಅವಾಗ 2000 ಭೂಕಂಪ ಆಗುತ್ತೆ ಅಂತ ಒಂದು ಇಶ್ಯೂ ಇತ್ತು. ಸೊ ಅವತ್ತಿನ ದಿವಸ ಏನು ಮಾಡಿದ್ರು, ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಆಚೆ ಕಳಿಸ್ಬಿಟ್ಟಿದ್ರು, ಎಲ್ಲ ಭೂಕಂಪ ಆಗುತ್ತೆ ಅಂದ್ಬಿಟ್ಟು ಗ್ರೌಂಡಲ್ಲಿ ಬಿಟ್ಬಿಟ್ಟಿದ್ರು. ನಾನು ಸ್ವಲ್ಪ ನಂದು ಅಲ್ಲೂ ಚೇಷ್ಟೆ, ಸ್ವಲ್ಪ ನನ್ನ ಫ್ರೆಂಡ್ಸ್ಗಳು, ನಮ್ದು ಕೋಎಡ್ ಸ್ಕೂಲ್, ನನ್ನ ಫ್ರೆಂಡ್ಸ್ಗಳು, ಐ ಸ್ಟಿಲ್ ರಿಮೆಂಬರ್ ಫ್ಯೂ ನೇಮ್ಸ್, ಅವ್ರ ಹತ್ರ ಎಲ್ಲ ಹೋಗಿ ಒಂದು ಹಗ್ ಮಾಡೋಣ, ಹೆಂಗೂ ಸಾಯ್ತಾ ಇದ್ದೀವಿ, ಲಾಸ್ಟ್ ಮೂಮೆಂಟು, ಯಾಕೆ ಅವೆಲ್ಲ ದ್ವೇಷ ಎಲ್ಲ ಇಟ್ಕೊಂಡು ಹೋಗೋದು, ಸ್ವಲ್ಪ ನನ್ನ ತುಂಬ ಚೇಷ್ಟೆ. ಅಲ್ಲೆಲ್ಲ ನಗ್ತಾ ಇದ್ರು, ಇವ್ರೇ ಸಾಯೋ ಟೈಮಲ್ಲಿ ಇವನಿಗೆ ಏನು ಯೋಚನೆ ಇಲ್ವಾ. ಸೊ ಆ ಟೈಮಲ್ಲಿ ಏನಾಯಿತು, ರೆಸ್ಟ್ ರೂಮ್ಗೆ ಹೋದ್ವಿ ನಾವೆಲ್ಲ ಹುಡುಗರು, ರೆಸ್ಟ್ ರೂಮ್ಗೆ ಹೋದ್ವಿ. ರೆಸ್ಟ್ ರೂಮಲ್ಲಿ ಇದ್ದಾಗ ನನ್ನನ್ನು 4 ಹುಡುಗರು ಆಚೆಯಿಂದ ಲಾಕ್ ಮಾಡಿ ಹೊರಟೋಗ್ಬಿಟ್ರು. ನಾನು ಇದೇನಪ್ಪ ಇದು, ಸಾಯೋದು ರೆಸ್ಟ್ ರೂಮಲ್ಲಿ ಸಾಯೋ ಯೋಗ ಬಂತಲ್ಲ ನನಗೆ, ಇಂಥ ದುರಂತದಲ್ಲಿ ಸಾಯ್ತಾ ಇದ್ದೀನಲ್ಲ ಅಂದ್ಕೊಂಡು ಕೆಲವ್ರು ಕಾಂಪೌಂಡ್ ಎಲ್ಲ ಹತ್ತಾ ಇದ್ರು, ನಾವು ಮೇಲಿದ್ರೆ ಸಾಯಲ್ಲ, ಅಷ್ಟು ಫೂಲಿಶ್ ನಮ್ಗಿನ್ನ ಕಿಡ್ನಿಶ್ನೆಸ್ ಇತ್ತು. ಸೊ ನಾನೇನು ಮಾಡಿದೆ, ಬಾಕಲ್ನ 2 ಸಲಿ ನೋಡಿದೆ, ನೋಡೋ ಅಷ್ಟು ನೋಡಿದೆ, ಯಾರೂ ತೆಗಿತಿರ್ಲಿಲ್ಲ, ಜೋರಾಗಿ ಒಂದೇ ಒಡತಕ್ಕೆ ಬಾಕಲ್ ಓಪನ್ ಆಗಿದ್ದು. ಐ ಸ್ಟಿಲ್ ರಿಮೆಂಬರ್, ನನ್ನ ಸ್ಕೂಲಲ್ಲಿ ಟೀಚರ್ಸ್ಗಳೆಲ್ಲ ಸೀರೆ ಹಿಂಗೆ ಹಿಡ್ಕೊಂಡು ಓಡ್ತಾ ಇದ್ರು, ಅಯ್ಯೋ ಭೂಕಂಪ ಆಯಿತು, ಯಾರೋ ಒಂದು ಹುಡುಗ ಹಂಗೆ ಅಂದ. ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಲಿಟ್ರಲಿ ದೇವರ್ ರನ್ನಿಂಗ್. ಆಮೇಲೆ ನಾವೋಯ್ತು, ಒಂದು 8th ಸ್ಟ್ಯಾಂಡರ್ಡ್ ಹುಡುಗ ನನ್ನ ಜೂನಿಯರ್ ನೋಡ್ಕೊಂಡು, ಮೇಡಮ್ ಅದು ಭೂಕಂಪ ಅಲ್ಲ, ಸೀನಿಯರ್ ಅರ್ಜುನ್ ಇದಾರಲ್ಲ, ಅವ್ರು ಬಾತ್ರೂಮ್ ಬಾಕ್ಲು ಓದಿದ್ದು. ಸೊ ಅವತ್ತು ಈ ಗ್ರೌಂಡಲ್ಲಿ ನನ್ನನ್ನು ನೀಲ್ ಡೌನ್ ಮಾಡಿಸಿದ್ರು, ಭೂಕಂಪ ಆಯ್ತೋ ಬಿಡ್ತೋ, ನನಗೆ ಮಂಡಿ ನೋವು ಅಂತೂ ಆಯ್ತು ಅವತ್ತು. ಭೂಕಂಪದ ಕತೆ ಎಷ್ಟೊಂದು ಫನ್ನಿ ಆಗಿತ್ತು ಅಲ್ವಾ. ಇನ್ನ ಅರ್ಜುನ್ ಯಾವತ್ತೂ ಕೂಡ ತುಂಬಾ ಖುಷಿ ಕೂಡ ಆಗಲ್ವಂತೆ, ತುಂಬಾ ದುಃಖ ಕೂಡ ಪಡಲ್ವಂತೆ, ಅದ್ ಯಾಕೆ ಹೇಳ್ತೀನಿ ಅದಕ್ಕೂ ಮುನ್ನ ಇನ್ನೊಂದು ಸ್ಮಾಲ್ ಬ್ರೇಕ್.